ಮೈ ಚಾನಲ್ ಬಿ ಬ್ಯೂಟಿಫುಲ್ ನಾನು ಐಶ್ವರ್ಯ. ನಾನು ಇವತ್ತಿನ ವಿಡಿಯೋಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಬ್ಯೂಟಿ ಟಿಪ್ಸ್. ನನಗೆ ತುಂಬ ಜನ ಕೇಳಿದರು ಬ್ಲ್ಯಾಕ್ ಸರ್ಕಲ್ಸ್ ಇದೆ ಏನು ಮಾಡಬೇಕು, ಮತ್ತು ಡ್ಯಾಂಡ್ರಫ್, ಹೇರ್ ಫಾಲ್ ಆಗಿರ್ಬೋದು, ಆಕ್ನೆ ಆಗಿರ್ಬೋದು, ಈ ಪ್ರಾಬ್ಲಮ್ಸ್ ಎಲ್ಲ ಇದೆ ಏನು ಮಾಡಬೇಕು ಅಂದ್ಬಿಟ್ಟು. ಸೊ ಈ ಪ್ರಾಬ್ಲಮ್ಸ್ಗಳಿಗೆ ನಿಮ್ಮ ಮನೆಯಲ್ಲೇ ಇರುವಂತಹ ಕೆಲವೊಂದು ಮನೆ ಮದ್ದು, ನೀವು ಮನೆಯಲ್ಲೇ ಇದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋಲಿ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಫಸ್ಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಫಸ್ಟ್ ಬಂದುಬಿಟ್ಟು ಡಾರ್ಕ್ ಸರ್ಕಲ್ಸ್. ಇದೇನಕ್ಕಪ್ಪ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಜನ್ರೇಷನಲ್ಲಿರೋ ಎಲ್ಲರೂ ನೀವು ಇವಾಗ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು ಅಥವಾ ಮೊಬೈಲ್ ಯೂಸ್ ಮಾಡೋದು ತುಂಬಾ ಹೆಚ್ಚಲ್ವಾ. ಸೊ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋರಿಗೆ ಬೇಗನೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ, ಮತ್ತು ಡ್ರೈ ಸ್ಕಿನ್ ಇರೋರು ಅಥವಾ ನೀವು ಏನಾದರೂ ನಿದ್ದೆ ಸ್ಕಿಪ್ ಮಾಡ್ತಿದ್ರೆ, ಇವಾಗ ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಹೇಳೋರಿಗೆ ಬೇಗ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಮತ್ತು ನೀವೇನಾದರೂ ಬಿಸಿಲಲ್ಲಿ ತುಂಬ ಹೊರಗಡೆ ಎಲ್ಲಾದರೂ ಓಡಾಡ್ಬಿಟ್ಟು ಬಂದು ಇದ್ದರೆ ಡಾರ್ಕ್ ಸರ್ಕಲ್ಸ್ ಬೇಗ ಬರುತ್ತೆ. ಸೊ ಡಾರ್ಕ್ ಸರ್ಕಲ್ಸ್ಗೆ ನಿಮ್ಮ ಮನೆಯಲ್ಲಿರುವಂಥ ಮನೆ ಮದ್ದು ಏನಂತ ಹೇಳಿದ್ರೆ, ಕುಕುಂಬರ್ನ ಸ್ಲೈಸ್ ಮಾಡಿ ಅಥವಾ ಗ್ರೇಟ್ ಮಾಡಿ ನಿಮ್ಮ ಕಣ್ಣಿನ ಸುತ್ತ ಇಟ್ಕೊಳ್ಳಿ. ಇದು ಬೆಸ್ಟ್ ರಿಸಲ್ಟ್ ಕೊಡುವಂತಹದ್ದು ಕುಕುಂಬರ್. ನೆಕ್ಸ್ಟ್ ಬಂದುಬಿಟ್ಟು ಕೋಲ್ಡ್ ಮಿಲ್ಕ್. ನೀವು ಹಾಲನ್ನು ಸ್ವಲ್ಪ ಫ್ರಿಡ್ಜಲ್ಲಿಟ್ಟು ಅದನ್ನು ಒಂದು ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ನಿಮ್ಮ ಕಣ್ಣ ಮೇಲೆ ಹಚ್ಕೊಳ್ಳಿ. ಅಥವಾ ಆ ಕಾಟನ್ನ, ಕಾಟನ್ ಪ್ಯಾಡ್ಸ್ ಇರುತ್ತೆ, ಅದನ್ನು ನಿಮ್ಮ ಕಣ್ಣ ಮೇಲೆ ಇಟ್ಕೊಳ್ಳಿ. 1-15 ಮಿನಿಟ್ಸ್ ಆದಮೇಲೆ ಅದನ್ನು ತೆಗಿರಿ, ತೆಗೆದ್ಬಿಟ್ಟು ಫೇಸ್ ವಾಶ್ ಮಾಡಿ. ಇದು ಸೆಕೆಂಡ್ ಒನ್. ಮತ್ತು ಐಸ್ ಕ್ಯೂಬ್ಸ್ ಹಚ್ಚಿ, ಐಸ್ ಕ್ಯೂಬ್ಸ್ ಹಚ್ಚೋದ್ರಿಂದನೂ ನಿಮ್ಮ ಡಾರ್ಕ್ ಸರ್ಕಲ್ಸ್ ಏನಾದರೂ ಸನ್ ಟ್ಯಾನ್ ಆಗಿದ್ದರೆ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಐಸ್ ಕ್ಯೂಬ್ಸಿಂದ. ಮತ್ತು ಗ್ರೇಟೆಡ್ ಪೊಟ್ಯಾಟೋಸ್, ನೀವು ಆಲೂಗಡ್ಡೆನ ತುರಿದ್ಬಿಟ್ಟು ಅದನ್ನು ನಿಮ್ಮ ಕಣ್ಣಿನ ಅದರಲ್ಲಿ ಬರೋವಂಥ ರಸ ಅಥವಾ ಅದು ಆಲೂಗಡ್ಡೆ ತುರಿದಿರುವಂಥದ್ದನ್ನ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಇಷ್ಟು ನಿಮಗೆ ಡಾರ್ಕ್ ಸರ್ಕಲ್ಸ್ ಬಗ್ಗೆ. ಇದು ಸ್ಲೋ ಆಗಿ ರಿಸಲ್ಟ್ ಕೊಟ್ರೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾವುದೇ ಕೆಮಿಕಲ್ಸ್ ಇರಲ್ಲ, ಎಲ್ಲ ನೀವು ಮನೇಲಿ ಯೂಸ್ ಮಾಡೋದೇ ಆಗಿದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಮತ್ತು ನೆಕ್ಸ್ಟ್ ಏನಂತ ಹೇಳಿದ್ರೆ ಹಾರ್ಮೋನ್ಸ್ ಚೇಂಜ್. ಹಾರ್ಮೋನ್ಸ್ ಚೇಂಜಿಂದನೂ ಆಕ್ನೆ ಪ್ರಾಬ್ಲಮ್ ಬರುತ್ತೆ. ಆಕ್ನೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಂತ ಹೇಳಿದ್ರೆ, ನಾನೊಂದು ಫೇಸ್ ಪ್ಯಾಕ್ನ ಮಾಡಿದ್ದೀನಿ, ಅಲ್ಲಿ ಮೇಲ್ಗಡೆ ಐ ಬಟನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಆ ಫೇಸ್ ಪ್ಯಾಕ್ನ ನೋಡಿ. ಅದು ನಿಮಗೆ ಆಕ್ನೆ ಪ್ರಾಬ್ಲಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು ಬಂದುಬಿಟ್ಟು ಐಸ್ ಕ್ಯೂಬ್ಸ್. ಐಸ್ ಕ್ಯೂಬ್ಸ್ ಏನಿರುತ್ತೆ, ಅದನ್ನು ವೈಪ್ಸ್, ಫೇಸ್ ವೈಪ್ಸ್ ಏನಿರುತ್ತೆ ಅದರಲ್ಲಿ, ಅಥವಾ ಒಂದು ಕ್ಲೀನ್ ಆಗಿರುವಂತಹ ಕಾಟನ್ ಬಟ್ಟೆ ಏನಿರುತ್ತೆ ಅದನ್ನ ತಗೊಂಡು ನಿಮ್ಮ ಫೇಸ್ ಆಕ್ನೆ ಪ್ರಾಬ್ಲಮ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಒಂದು ಟೂ ಸೆಕೆಂಡ್ಸ್ ಇಟ್ಟು ತೆಗೆದ್ಬಿಟ್ಟು ನೀವು ಇದನ್ನು ಮಾಡ್ತಾ ಬಂದರೆ ನಿಮಗೆ ಆಕ್ನೆ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಕಿತ್ತಲೆ ಹಣ್ಣು. ಕಿತ್ತಲೆ ಹಣ್ಣು ಏನಿರುತ್ತೆ, ಅದರದ್ದು ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ನೀವು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಮನೇಲಿ ಅದನ್ನ ಒಣಗಿಸ್ಕೊಳ್ಳಿ. ಒಣಗಿಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಮಾಡಿಕೊಂಡು ಅದಕ್ಕೆ ಹಾಲು ಅಥವಾ ರೋಸ್ ವಾಟರ್ ಎರಡರಲ್ಲಿ ಒಂದು ಹಾಕ್ಬಿಟ್ಟು ನಿಮ್ಮ ಮುಖಕ್ಕೆ ಹಚ್ಚಿ 1-15 ಮಿನಿಟ್ಸ್ ಆದಮೇಲೆ ಅದನ್ನ ರಿಮೂವ್ ಮಾಡಿ. ಮತ್ತೆ ಪಪ್ಪಾಯ. ಪಪ್ಪಾಯ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಆಕ್ನೆ ಪ್ರಾಬ್ಲಮ್ ಇರೋರಿಗೆ. ಅದು ತುಂಬಾ ಬೇಗ ನಿಮಗೆ ಯಾವುದೇ ಪಿಂಪಲ್ ಮಾರ್ಕ್ಸ್ ಇರ್ಬೋದು ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನೀವು ಆಕ್ನೆ ಪ್ರಾಬ್ಲಮ್ ಇರೋರಿಗೆ ಹೊರಗಡೆ ಪ್ರಾಡಕ್ಟ್ಸ್ ಏನಾದರೂ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು, ನೀವು ಇದನ್ನು ಮನೇಲಿ ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಆಕ್ನೆ ಪ್ರಾಬ್ಲಮ್ ಇರೋರು ಆ್ಯಕ್ಚುಲಿ ಕೆಮಿಕಲ್ಸ್ನ ಕಡಿಮೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ನಿಮಗೆ ಮೊದಲು ಆಕ್ನೆ ಪ್ರಾಬ್ಲಮ್ ಇರುತ್ತೆ, ನಿಮಗೆ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಏನಾದರೂ ಕೆಮಿಕಲ್ದು ಹಚ್ಚಿಬಿಟ್ಟು ಏನಾದರೂ ಸ್ವಲ್ಪ ರಿಯಾಕ್ಟ್ ಆದ್ರೂ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಮನೆಯಲ್ಲಿರುವಂತಹ ವಸ್ತುಗಳನ್ನ ತೊಗೊಂಡು ನೀವು ಅದನ್ನು ಹಚ್ತಾ ಬನ್ನಿ, ನಿಮಗೆ ಆಕ್ನೆ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಆಯಿಲಿ ಸ್ಕಿನ್. ಆಯಿಲಿ ಸ್ಕಿನ್ ಇರೋರಿಗೆ ಪಿಂಪಲ್ಸ್ ಜಾಸ್ತಿ ಬರುತ್ತೆ. ಮತ್ತು ಅವ್ರು ಯಾವುದೇ ಏನೇ ಮೇಕಪ್ ಮಾಡಿಕೊಂಡ್ರು, ಯಾವುದೇ ಕ್ರೀಮ್ ಹಚ್ಚಿದ್ರು ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅವ್ರ ಮೇಕಪ್ ತುಂಬ ಹೊತ್ತಿರಲ್ಲ. ತುಂಬ ಜನ ಹೇಳಿದ್ದಾರೆ ಅದನ್ನು. ಸೊ ನಿಮ್ಮ ಫೇಸಲ್ಲಿ ಆಯಿಲ್ನ
ಹೇಗೆ ಕಡಿಮೆ ಮಾಡ್ತಾ ಬರ್ಬೋದು ಅಂತ ಹೇಳಿದ್ರೆ, ಮುಲ್ತಾನಿ ಮಿಟ್ಟಿ, ಮುಲ್ತಾನಿ ಮಿಟ್ಟಿ ನೀವು ರೆಡಿ ಪ್ಯಾಕ್ಸ್ ಸಿಗುತ್ತೆ ಇವಾಗ, ಅದನ್ನು ಕೂಡ ತೊಗೊಂಬರ್ಬೋದು. ಅಥವಾ ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲಿ ಪೌಡರ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಪ್ರಿಫರ್ ಮಾಡೋದಂತ ಹೇಳಿದ್ರೆ ಪೌಡರ್ ತೊಗೊಂಬಂದ್ಬಿಟ್ಟು, ನೀವು ಏನಾದರೂ ನಿಮಗೆ ಆಯಿಲಿ ಸ್ಕಿನ್ ಅಂತ ಹೇಳೋರು, ನೀವು ಅದನ್ನು ರೋಸ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೀವು ಹಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡಿ, ವಾಶ್ ಮಾಡಿದ್ಮೇಲೆ ನೀವೇನು ಹಚ್ಚೋಕ್ಕೆ ಹೋಗಬೇಡಿ, ಅದನ್ನು ಒಂದು 2-3 ಅವರ್ಸ್ ಹಾಗೆ ಬಿಟ್ಟು ಆಮೇಲೆ ನೀವು ಬೇರೆದು ಏನಾದರೂ ಕ್ರೀಮ್ಸ್ ಇದನ್ನು ಹಚ್ಬೋದು. ಸೊ ಇದನ್ನು ನೈಟ್ ಟೈಮ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕುಕುಂಬರ್ ಜ್ಯೂಸ್ ಹಚ್ಚಿ. ಕುಕುಂಬರ್ ಜ್ಯೂಸ್ ಹಚ್ಚೋದ್ರಿಂದ ನಿಮ್ಮ ಫೇಸಲ್ಲಿರೋ ಆಯಿಲ್ ಕಂಟೆಂಟ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಲೆಮನ್ ನೀವು ಡೈರೆಕ್ಟಾಗಿ ಹಚ್ಚೋ ಹಂಗಿಲ್ಲ ಮುಖಕ್ಕೆ, ಯಾಕಂದರೆ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ನಿಮ್ಮದೇನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ನಿಮಗೆ ಸ್ಕಿನ್ ಡ್ಯಾಮೇಜ್ ಆಗುವಂಥದ್ದು, ನಿಮಗೆ ಸ್ಕಿನ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಇದನ್ನು ಮುಲ್ತಾನಿ ಮಿಟ್ಟಿ ಜೊತೆಗಿನ ಲೆಮನ್ ತುಂಬ ಯೂಸ್ ಮಾಡಬಾರ್ದು, ಒಂದು 2-3 ಡ್ರಾಪ್ಸ್ ನಿಮಗೆ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಅಷ್ಟೇ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಟೊಮ್ಯಾಟೋನ ಹಾಫ್ ಕಟ್ ಮಾಡಿಬಿಟ್ಟು ನಿಮ್ಮ ಮುಖಕ್ಕೆ 1-15 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು 1-5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಬೋದು. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಆಯಿಲಿ ಸ್ಕಿನ್ ಇರೋರು ಅಲೋವೆರಾ ಯೂಸ್ ಮಾಡಿ. ಎಲೋವೆರಾ ಅಂತ ಹೇಳಿದ್ರೆ ಮುಖಕ್ಕೆ, ನಿಮ್ಮ ಸ್ಕಿನ್ಗೆ, ಹೇರ್ಸ್ಗೆ ತುಂಬಾ ಬೆಸ್ಟ್ ಅಂತ ಹೇಳಿದ್ರೆ ಎಲೋವೆರಾ. ಎಲೋವೆರಾ ಬಗ್ಗೆ ಹೇಳೋದಂತ ಹೇಳಿದ್ರೆ, ಎಲೋವೆರಾದಲ್ಲಿ ವಿಟಮಿನ್ ACE ಇರುತ್ತೆ. ವಿಟಮಿನ್ ಇ ಅಂತ ಹೇಳಿದ್ರೆ ನಿಮ್ಮ ಫೇಸಿಗೆ ಅಥವಾ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆ ವಿಟಮಿನ್ ಅಂತ ಹೇಳಿದ್ರೆ ವಿಟಮಿನ್ ಇ. ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಸಿಗುತ್ತೆ, ಬೇಕಿದ್ರೆ ಅದು ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಒಂದು ಸಪ್ರೇಟ್ ವಿಡಿಯೋಲಿ ಹಾಕ್ತೀನಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ದ ಏನೇನು ಯೂಸ್ಫುಲ್ ಇದೆ, ಅದು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂದ್ಬಿಟ್ಟು. ನೆಕ್ಸ್ಟ್ ವಿಟಮಿನ್ ಇ ವಿಟಮಿನ್ ಎ ಇದೆ. ವಿಟಮಿನ್ ಎ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದುಬಿಟ್ಟು ವಿಟಮಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ನ ಸ್ಮೂತ್ ಮಾಡೋಕ್ಕೆ ವಿಟಮಿನ್ ಎ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ವಿಟಮಿನ್ ಎಯಿಂದ ನಿಮ್ಮ ಸ್ಕಿನ್ನಲ್ಲಿ ಹೊಸ ಸ್ಕಿನ್ ಸೆಲ್ಸ್, ಏನು ಡೆಡ್ ಸ್ಕಿನ್ ಸೆಲ್ಸ್ ಏನೇನಿದೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಹೊಸ ಸ್ಕಿನ್ ಸೆಲ್ಸ್ನ ಇಂಪ್ರೂವ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಿಟಮಿನ್ ಸಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಏಜಿಂಗ್ನ ಕಂಟ್ರೋಲ್ ಮಾಡೋಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ತುಂಬ. ಮತ್ತು ನಿಮ್ಮ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗಿದ್ರೆ, ಸ್ಕಿನ್ ಡ್ಯಾಮೇಜ್ ಅಂತ ಹೇಳಿದ್ರೆ ಇವಾಗ ನೀವು ಸನ್ ಟ್ಯಾನ್ ಆಗಿರ್ಬೋದು ಅಥವಾ ಯಾವುದೇ ಥರದ ಕ್ರೀಮ್ಸ್ ಯೂಸ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿದೆ ಅಂತ ಹೇಳೋರು ಇರ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಇವಾಗ ಅಲೋವೆರಾ ಜೆಲ್ ಸಿಗುತ್ತೆ, ನೀವು ಅದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಬಟ್ ಬೆಸ್ಟ್ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಒಂದು ಅಲೋವೆರಾ ಗಿಡ ಹಾಕೊಳ್ಳಿ, ಅದನ್ನು ಫ್ರೆಶ್ ಅಲೋವೆರಾಸ್ ಯೂಸ್ ಮಾಡಿ, ಅದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಫ್ರೆಶ್ ಅಲೋವೆರಾದಲ್ಲಿ ನೀವು ಹೇರ್ಸ್ ಏನಾದರೂ ಹೇರ್ ಸ್ಮೂತ್ನಿಂಗ್ ಬೇಕು ಅಂತ ಹೇಳಿದ್ರೆ, ತುಂಬಾ ಸ್ಮೂತ್ ಆಗೋದು ಅಂತ ಹೇಳಿದ್ರೆ ಅಲೋವೆರಾ, ನೀವು ಅಲೋವೆರಾನ ಯೂಸ್ ಮಾಡ್ಬೋದು. ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಲೋವೆರಾಯಿಂದ, ನೀವು ಅಲೋವೆರಾನ ಯೂಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಸ್ಕಿನ್ ಇರೋರು ಏನು ಮಾಡಬೇಕು ಅಂತ ಹೇಳಿದ್ರೆ, ಆಲ್ಮಂಡ್ ಆಯಿಲ್ನ ಯೂಸ್ ಮಾಡಿ. ಇದರಲ್ಲಿ ವಿಟಮಿನ್ ABE ಇರುತ್ತೆ. ನೀವು ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಡ್ರೈನೆಸ್ ಏನಿರುತ್ತೆ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ, ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಡೆಡ್ ಸ್ಕಿನ್ ಸೆಲ್ಸ್ ಆಗಿ ಕಾಣುತ್ತೆ, ಅದನ್ನು ಕಂಟ್ರೋಲಿಗೆ ತರುತ್ತೆ. ಮತ್ತು ಓಟ್ಸ್ ಮತ್ತು ಹನಿನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಒಂದು ಫೇಸ್ ಪ್ಯಾಕ್ ಥರ ಮಾಡಿಕೊಂಡು ನಿಮ್ಮ ಸ್ಕಿನ್ಗೆ ಹಚ್ಬೋದು. ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ ಇವಾಗ, ಅದನ್ನು ನೀವು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ. ಇದ್ರ ಬಗ್ಗೆ ನಿಮಗೆ ಸಪ್ರೇಟ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಗ್ಗೆ ನಿಮಗೆ ಬೇರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನೀವೇನಾದರೂ ಡ್ರೈ ಸ್ಕಿನ್ ಅವ್ರು ಆಗಿದ್ರೆ, ನಿಮ್ಮ ಸ್ಕಿನ್ ಫಸ್ಟು ಯಾವ ಥರದ್ದು ಅಂತ ನೀವು ತಿಳ್ಕೊಬೇಕು. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್. ನಾರ್ಮಲ್ ಸ್ಕಿನ್ ಇರೋರು ನಾನು ಇವಾಗ ಹೇಳಿರೋವಂಥ ಟಿಪ್ಸ್ ಎಲ್ಲನೂ ಫಾಲೋ ಮಾಡ್ಬೋದು, ನಿಮ್ಮ ಸ್ಕಿನ್ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡುತ್ತೆ. ಮತ್ತು ಡ್ರೈ ಸ್ಕಿನ್ ಇರೋರು ನೀವು ಯಾವುದೇ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಮೊಸರು ಅಥವಾ ಹಾಲನ್ನು ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೊಳ್ತಾ ಬನ್ನಿ. ಇದು ತುಂಬಾ ಮಾಯಿಶ್ಚರ್ ಕೊಡುತ್ತೆ ನಿಮ್ಮ ಸ್ಕಿನ್ನಿಗೆ. ನೆಕ್ಸ್ಟ್ ಡ್ರೈ ಸ್ಕಿನ್ ಇರೋರು ಏನು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ಮುಲ್ತಾನಿ ಮಿಟ್ಟಿನ ಪ್ಲೀಸ್ ಅವಾಯ್ಡ್ ಮಾಡಿ, ಯಾಕಂದರೆ ಇದು ತುಂಬಾ ಡ್ರೈ ಮಾಡಿಬಿಡುತ್ತೆ ನಿಮ್ಮ ಸ್ಕಿನ್ಗೆ. ಮತ್ತು ಲೆಮನ್ ಯೂಸ್ ಮಾಡಬೇಡಿ, ನಿಮ್ಮ ಯಾವುದೇ ಫೇಸ್ ಪ್ಯಾಕಲ್ಲಾಗಲಿ ಲೆಮನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಲೆಮನ್ನ ನಿಮ್ಮ ಸ್ಕಿನ್ನಲ್ಲಿ ಇರೋ ಆಯಿಲ್ ಕೂಡ
ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಫೇಸ್ ಇನ್ನೂ ತುಂಬಾ ಡ್ರೈ ಮಾಡ್ತಾ ಬಂದ್ಬಿಡುತ್ತೆ. ಸೊ ಇಷ್ಟು ಟಿಪ್ಸ್ ನನಗೆ ಗೊತ್ತಿರೋಷ್ಟು, ನಾನು ಯೂಸ್ ಮಾಡ್ತಾ ಇರೋಷ್ಟು ನಿಮ್ಗೆ ಹೇಳಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.